ಸಮಾಜ ಸೇವಾ ಸಂಘ ರಾಧಾಪುರ್ ಪೇಟ್ ರಾಮದುರ್ಗ್ ಇವರಿಂದ ಒಂದು ಮನವಿ ಪತ್ರ. ಹೌದು ವೀಕ್ಷಕರೇ, ಇಂದು ರಾಮದುರ್ಗ್ ತಾಲೂಕಿನಲ್ಲಿ ತಹಶೀಲ್ದಾರ್ ಕಚೇರಿಗೆ ಹೋಗಿ ಕೊರಮ ಸಮಾಜ ಸೇವಾ ಸಂಘ ರಾಧಾಪುರ ಪೇಟ್ ರಾಮದುರ್ಗ್ ಕ್ಲಾಸ್ ಆಫ್ ಸೊಸೈಟಿ ವತಿಯಿಂದ ಮನವಿಯನ್ನು ಸಲ್ಲಿಸಿದರು. ಶಹರ ರಾಮದುರ್ಗದ CTS ನಂಬರ್ 1877/2A ನೇಂದರ ಆಸ್ತಿಗೆ ಸಂಬಂಧಿಸಿದಂತೆ ನಮ್ಮ ಕೊರವರ ಸಮಾಜಕ್ಕೆ ಜಾಗೆಯನ್ನು ಬಿಟ್ಟುಕೊಟ್ಟ ಬಗ್ಗೆ ಇರುವ ಎಲ್ಲ ದಾಖಲೆಗಳು ಮತ್ತು ಆಸ್ತಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಮದುರ್ಗ್ ಇವರ ಹೆಸರಿನಲ್ಲಿ ದಾಖಲೆಯಾಗುವ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಪರವಾಗಿ ಉಪವಿಭಾಗಾಧಿಕಾರಿಗಳು ಬೈಲೊಂಗಲ್ ಇವರು ಷರತ್ತುಬದ್ಧ ಆದೇಶ ನೀಡಿದ್ದು ಇರುತ್ತದೆ. ಈ ಎಲ್ಲ ಹಿತಾಸಕ್ತಿದಾರರಿಗೆ 16/4/2022 ಪೋರ್ಟಿಗೆ ನೋಟಿಸು ನೀಡಿರುವ ಎಲ್ಲ ಪ್ರಾಮಾಣೀಕೃತ ಪ್ರಮಾಣ ಪತ್ರ ಪೂರೈಸುವ ಬಗ್ಗೆ ಹಾಗೂ ದಿನಾಂಕ 6/10/1956 ಮತ್ತು 23/1957 ಜಿಲ್ಲಾಧಿಕಾರಿಗಳ SC ಜನಾಂಗದವರಿಗೆ ಆದೇಶ ಹೊರಡಿಸಿದ್ದು ಇರುತ್ತದೆ. SC ST ಅವರಿಗೆ ಬಹಳ ಅನ್ಯಾಯವಾಗ್ತಾ ಇದೆ, ದಯವಿಟ್ಟು ಸರ್ಕಾರದವರು ಇವರ ಕಡೆ ಗಮನ ಹರಿಸಬೇಕು. ಎದುರುಗಡೆ ಸುವರ್ಣ ವಿಧಾನಸೌಧ ಎದುರುಗಡೆ ಇರತಕ್ಕಂಥ ಜಾಗ, ಇದು ದಲಿತ ಜನಾಂಗಕ್ಕೆ ಸೇರಿರ್ತಕ್ಕಂಥ ಜಾಗ. ಇಲ್ಲಿ ಕೊರಮ ಜನಾಂಗಗಳು, ಅಲೆಮಾರಿ ಜನಗಳು ವಾಸ ಮಾಡ್ತಿರ್ತಕ್ಕಂಥ ಜಾಗ. ಇದು ಹೆಚ್ಚು ಕಡಿಮೆ 80 ವರ್ಷದಿಂದ ಇರತಕ್ಕಂಥ ಜಾಗ. ಇದು ರಾಜ ಮಹಾರಾಜರ ಕಾಲದಲ್ಲಿ ಈ ಜಾಗವನ್ನ ನೀಡಿರ್ತಕ್ಕಂಥದ್ದು. ಇದು ರಾಜರು ನೀಡಿರ್ತಕ್ಕಂಥ ಜಾಗ ಸರ್. ಹೌದೌದು, ಹಿಂದೆ ಅದು ಇದೆ ಸರ್. 1956 ನಡೆದಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಆವಾಗ ಅಲ್ಲಿಂದ ಇಲ್ಲಿಗೆ ಈ ಒಂದು ಜನಾಂಗ ಅನಕ್ಷರಸ್ಥರಾಗಿದ್ದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ತೀರಾ ಹಿಂದುಳಿದಿರ್ತಕ್ಕಂಥ ಜನಾಂಗ. ಇವರಿಗೆ ಯಾವುದೇ ತರಹದ ಎಜುಕೇಶನ್ ಇಲ್ಲ. ಇವರಿಗೆ ಆ ಜಾಗವನ್ನು ಮಾಡ್ಕೊಳ್ಬೇಕು, ಅದರ ಪಟ್ಟ ಮಾಡ್ಕೊಳ್ಬೇಕು ಅನ್ನೋದು ಅವರಿಗೆ ಯಾವುದೇ ತರಹದ ಕಲ್ಪನೆ ಇರೋದಿಲ್ಲ. ಆದರೆ ಇದನ್ನೇ ಉಪಯೋಗಿಸ್ಕೊಂಡು ಈ ಅಧಿಕಾರಿಗಳು ಹೊರಗಿಂದೊಳಗೆ ಈ ಜಾಗವನ್ನು ತಮ್ಮ ಹೆಸರಿಗೆ ಪೋರಿ ಮಾಡಿಕೊಂಡು ಈ ಜಾಗವನ್ನು ತಮ್ಮ ಹೆಸರಿಗೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇಲ್ಲ, ಅದು ರೆಕಾರ್ಡಲ್ಲಿ ಒಂದು 60-70 ಜನರಿಗೆ ಕೊಟ್ಟಿದ್ದಾರೆ ಸರ್ ಸೈಟು. ಅದರಲ್ಲಿ ಸ್ವಲ್ಪ ಜಾಗ ಉಳಿದಿತ್ತು, ಇನ್ನೂ ಜನಾಂಗ ವಾಸ ಮಾಡ್ತಾ ಇದ್ರು. ಆದರೆ ಈ ಜನಾಂಗ ಹೊರಗಡೆ ದುಡಿಲಿಕ್ಕೆ ಹೋಗಿರ್ತಕ್ಕಂಥ ಜನಾಂಗ, ಇವರಿಗೆ ಅದನ್ನು ಮಾಡ್ಕೊಳ್ಬೇಕು ಅನ್ನೋದು ಯಾವುದೇ ಥರ ಕಲ್ಪನೆ ಇರಲಿಲ್ಲ. ಆದರೆ ಈ ಜಾಗ ಇರತಕ್ಕಂಥ ಪತ್ತೆ ಹಚ್ಚಿ ಈ ಜಾಗವನ್ನು ತಮ್ಮ ಹೆಸರಿಗೆ ಮಾಡ್ಕೊಡ್ಬೇಕು ಅಂತೇಳಿ ವಂಚನೆ ಮಾಡಿ ಈ ಜಾಗವನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಆದರೂ ಕೂಡ ಇವರಿಗೆ 1856 ಈ ಜಾಗವನ್ನು ಪೋರಿ ಮಾಡಿಕೊಡ್ಬೇಕಾದ್ರೆ ಇವರಿಗೆ ಒಂದು ಆದೇಶನ ಕರಾರು ನೀಡಿದೆ ಜಿಲ್ಲಾಧಿಕಾರಿಗಳು. ನಾವು ಸಾಕಷ್ಟು ಮನವಿ ಮಾಡಿದ್ದೀವಿ ಸರ್, 80 ವರ್ಷದಿಂದ ಮನವಿ ಮಾಡಿದ್ದಾರೆ, ಅರ್ಜಿಯನ್ನು ಪರಿಗಣಿಸಲಿಲ್ಲ. ಈ ಯಾವುದೇ ಕಾರಣಕ್ಕೂ ಅರ್ಜಿ ಪರಿಗಣಿಸಿದ್ರೆ ಇವ್ರನ್ನ ಹೊರಗೆ ತಳ್ಳತಕ್ಕಂಥ ಕೆಲಸ ನಿರ್ಮಾಣ ಆಗಿದೆ. 1856 ಏನು ಅವರು ಇವರು ಏನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ, ಇವರು ರೆಕಾರ್ಡ್ ಮಾಡಿಕೊಡ್ಬೇಕಾದ್ರೂ ಒಂದು ಷರತ್ತುಬದ್ಧ ನಿಯಮನ ಸರ್ಕಾರ ಹೌದೌದು ಅಕ್ರಮ ಸಕ್ರಮದೊಳಗೆ ನಿರ್ಗತ ವಸತಿ ಯೋಜನೆಯಲ್ಲಿ ಅರ್ಜಿ ಕೊಟ್ಟಿದ್ದೀರಿ ಸರ್. ಆದರೂ ಕೂಡ ಇವರು ಯಾವುದೋ ಪರಿಗಣನೆ ಮಾಡಲಿಲ್ಲ. ಮತ್ತೆ 1856 ಇವರಿಗೆ ಏನು ಇವರಿಗೆ ಆದೇಶ ನೀಡಿದ್ದಾರೆ ಈ ಜಾಗವನ್ನು ಇವರಿಗೆ ಸರಿ ಮಾಡ್ಕೊಡ್ಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಒಂದು ಕರಾರನ್ನು ಮಾಡಿದ್ದಾರೆ. 2 ವರ್ಷದ ಒಳಗೆ ನೀವು ಆ ಸಂಬಂಧಪಟ್ಟ ಜಾಗದಲ್ಲಿ ನೀವು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು. ಒಂದು ವೇಳೆ ನೀವು ಕಟ್ಟಡ ನಿರ್ಮಾಣ ಮಾಡದೆ ಹೋದ್ರೆ ಈ ಜಾಗವನ್ನ ಸರ್ಕಾರ ವಾಪಸ್ ತಗೊಳ್ಳುತ್ತೆ, ಅದು ಸರ್ಕಾರದ ವಶದಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಆದ್ರೂ ಅದನ್ನ ಮೀರಿ ಇವರು ತಮ್ಮ ಹೆಸರಿಗೆ ಜಾಗವನ್ನು ಮಾಡಿಕೊಟ್ಟಿದ್ದಾರೆ. ಇವರು ಯಾವುದೇ ತರಹ ಕಟ್ಟಡ ನಿರ್ಮಾಣ ಮಾಡಿದರೆ ಇಲ್ಲಿವರೆಗೂ ಯಾವುದೇ ತರಹದ ನೋಟಿಸ್ ಅನ್ನು ನೀಡಿದರೆ ಮತ್ತೆ ಯಾವುದೇ ತರಹದ ಸರ್ವೆನೆ ಮಾಡಿದರೆ ಇವರು ಏಕಾಏಕಿ ಹೀಗೆ ನನ್ನ ಹೆಸರಿಗೆ ಜಾಗ ಆಗಿದೆ ಅಂತ ತಿಳ್ಕೊಂಡು ಈ ಜಾಗವನ್ನ ಅಕ್ರಮ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ. ಇವತ್ತು ಈ ಜನಾಂಗ ಇವತ್ತು ಯಾವುದೇ ತರಹದ ಸೂರಿಲ್ಲ, ಇವರಿಗೆ ಯಾವುದೇ ತರಹದ ಒಂದು ಎಜುಕೇಶನ್ ಇಲ್ಲ. ಇವತ್ತು ಇವರಿಗೆ ಬೀದಿಗೆ ಬೀಳ್ತಂತ ಪರಿಸ್ಥಿತಿ ಬಂದಿದೆ. ಇವರು ಎಲ್ಲ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಇಲಾಖೆಗೆ, ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಕಡೆಗೂ ಇವತ್ತು ಈ ಜಾಗ ಸಿಕ್ಕದೆ ಹೋದ್ರೆ ನಾವು ದಯಾಮರಣಕ್ಕೆ ನಾವು ಶರಣಾಗ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಗೂ ಅರ್ಜಿ ಕೊಟ್ಟಿದ್ದಾರೆ. ಇವತ್ತು ಈ ಸಾವಿನ ಮೇಲೆ, ಈ ದಲಿತರ ಸಾವಿನ ಮೇಲೆ ಇವರು ಸೌದ ಕಟ್ಟಲಿ ಕೊಟ್ಟಿದ್ದಾರೆ. ಇದು ನಿಲ್ಲಬೇಕು. ಇದು ಮಾಡಿರ್ತಕ್ಕಂಥ ವಂಚನೆ ಇದು. ಇದು ಒಂದು ವೇಳೆ ಇದ್ರ ಮೇಲೆ ದಬ್ಬಾಳಿಕೆ ಮಾಡಿ ಇವ್ರ ಮೇಲೆ ಎಲ್ಲರೂ ಅಲ್ಲೇ ಮತ್ತೆ ದೌರ್ಜನ್ಯ ನಡೆದ್ರೆ ಇದು ರಾಜ್ಯಾದ್ಯಂತ ಹೋರಾಟ. 2 ವರ್ಷದ ನಂತರ ನೀವು ಕಟ್ಟಡ ಕಡಿದೆ ಹೋದ್ರೆ ಈ ಜಾಗ ಸರ್ಕಾರಕ್ಕೆ ವಶಪಡಿಸಿಕೊಳ್ಳಲಾಗುವುದು. ಇವರಿಗೆ ನಿಮಗೆ ಯಾವುದೇ ಕಾರಣಕ್ಕೂ ಈ ಜಾಗ ನೀಡಲಿಕ್ಕಾಗಲ್ಲ, ಇದು ಸರ್ಕಾರದ ವಶದಲ್ಲಿ ಇರುತ್ತೆ ಅಂತ ಹೇಳಿದ್ರು ಕೂಡ ಆ ಕಂಡೀಷನ್ ಸರ್ಕಾರಿ ನೌಕರರು ಅದನ್ನು ತಿಳ್ಕೊಂಡಿದ್ರು ಕೂಡ ಇವತ್ತು ದಲಿತರ ಮೇಲೆ ದಬ್ಬಾಳಿಕೆ ನಡೆಸಕಂತ ಕೆಲಸ ಮಾಡಿದ್ದಾರೆ. ಹಾಗೇನೆ ಇವತ್ತು ಸರ್ಕಾರಿ ನೌಕರರ ಭವನ ಇದು ಆಗಾಗಲೇ ಇದೆ, ಇದ್ರೂ ಕೂಡ ಇವತ್ತು ಇವರು ಮತ್ತೆ ಒಂದು ಹೊಸದಾಗಿ ಸಮುದಾಯ ಭವನ ಕಟ್ಟಲಿಕ್ಕೆ ಹೊರಟಿದ್ದಾರೆ. ಇದು ಈ ಅಧಿಕಾರಿಗಳು ಮಾಡಿರ್ತಕ್ಕಂಥ ವಂಚನೆ ಮತ್ತು ಹುನ್ನಾರ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ. ಇದ್ರ ವಿರುದ್ಧ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಸಾಹೇಬರು ಇದ್ರ ಮಧ್ಯೆ ಪ್ರವೇಶ ಮಾಡಿ ಈ ಎರಡು ಕಡೆ ನಡೆದಿರತಕ್ಕಂಥ ಒಂದು ಅನ್ಯಾಯವನ್ನು ಪರಿಗಣಿಸಿ ಇದಕ್ಕೆ ಸೂಕ್ತವಾದ ರಕ್ಷಣೆ ಕೊಡಬೇಕು. ಮತ್ತು ಇವತ್ತು ನಾವು ನಿನ್ನೆ ಪೊಲೀಸರಿಗೆ ನಿನ್ನೆ ಮನವಿ ರಾತ್ರಿ ಕೊಡ್ಲಿಕ್ಕೆ ಹೋಗಿದ್ದೀವಿ ನಾವು, ನಮಗೆ ರಕ್ಷಣೆ ಕೊಡಿ ಈ ತರ ಇದೆ ಅಂತೇಳಿ ನಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನ ಪೊಲೀಸ್ ಅಧಿಕಾರಿಗಳು ಪರಿಗಣಿಸಿಲ್ಲ. DSP ಆಫೀಸಲ್ಲಿ ಮಾತ್ರ ರಿಸೀವ್ ಮಾಡಿದ್ದಾರೆ.
ಇದು ಒಂದು ನಮಗೆ ತುಂಬಾ ನೋವಾಗಿದೆ. ಇವತ್ತು ಹೇಳ್ತಾರೆ ದಲಿತರಿಗೆ, ಮಹಿಳೆಯರಿಗೆ, ಅಶಕ್ತರಿಗೆ ನಾವು ಇವತ್ತು ರಕ್ಷಣೆ ಕೊಡ್ತೀವಿ ಅಂತೇಳಿ. ಇವತ್ತು ಈ ದೇಶದಲ್ಲಿ, ಈ ರಾಮದುರ್ಗದಲ್ಲಿ ಇವತ್ತು ರಕ್ಷಣೆ ಇಲ್ಲ. ಈ ದಲಿತರು ಬೀದಿಗೆ ಬೀಳ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಇದನ್ನು ದಯವಿಟ್ಟು ಜನಪ್ರತಿನಿಧಿಗಳು ಪರಿಗಣಿಸಬೇಕಿದೆ. ಯಾವುದೇ ಕಾರಣಕ್ಕೂ ನಾವು ಜಾಗವನ್ನು ಬಿಡ್ತಕ್ಕಂಥ ಒಂದು ಇದಿಲ್ಲ. ನಾವು ಹೋರಾಟ ಮಾಡ್ತೀವಿ. ಈ ಜಾಗವನ್ನು ನಮಗೆ ಬೇಕೇ ಬೇಕು. ಈ ಸಂದರ್ಭದಲ್ಲಿ ಕೊರಮ ಸಮಾಜದ ಅಧ್ಯಕ್ಷರಾದ ವೆಂಕಟಪ್ಪ ಸಿರಸಂಗಿ ಹಾಗೂ ಕಾರ್ಯದರ್ಶಿಗಳಾದ ರಾಜು ದುರ್ಗಪ್ಪ ಕೊರವರ್ ಮತ್ತು ಸಮಾಜದ ಹಿರಿಯರು ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ್ ವೈ ಬುವಾ ನ್ಯೂಸ್, ರಾಮದುರ್ಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯುವರ್ ರೆಸ್ಯೂಮ್ ಟು 9482633333.